ಈಗ ನೆಕ್ಸ್ಟ್ ಕ್ಲಾಸ್ ನೋಡೋಣವಾ? ಈ ಕ್ಲಾಸ್ ನಲ್ಲಿ ನೋಡುವ ಎಂಡಿಂಗ್ ವರ್ಡ್ ಎನ್ ಕೆ, ಎನ್ ಕೆ. ಇದರ ಉಚ್ಚಾರಣೆ ಅಷ್ಟೇ ಇಲ್ಲಿ ಅಲ್ವಾ? ಈಗ ಎನ್ ಕೆ ಕೂಡಿ ಬಂದ ವರ್ಡ್ಸ್ ಯಾವ ತರ ಓದಬೇಕು ಅನ್ನೋದನ್ನ ನೋಡೋಣ. ಒಂದು ಪೂರ್ತಿ ವರ್ಡ್ ಬರೆದಾಗ ನಾವು ಆ ವರ್ಡ್ ಅನ್ನು ಓದುವಾಗ ಕೊನೆಯದಾಗಿ ಎನ್ ಕೆ ಬಂದ್ರೆ ಯಾವ ತರ ಓದಬೇಕು. ಎನ್ ಕೆ ಇದಕ್ಕೆ ಸೌಂಡ್ ನಾವು ನೋಡ್ತಾ ಇದೀವಲ್ವಾ ಇಲ್ಲಿ, ಕೆ ಎನ್ ಕೆ ನಿಕ್. ಈಗ ನೋಡೋಣ ಪಿ ಹೆಚ್ ಐ ಎನ್ ಕೆ ಥಿಂಕ್, ಥಿಂಕ್ ಅಷ್ಟೇ. ಥಿಂಕ್ ಟಿ ಹೆಚ್ ಐ ಟಿ ಎಂಕ್ ಅಂಕ್ ಅಂತ ಹೇಳಿ ನೋಡ್ತಾ ಇದೀವಲ್ವಾ? ಥಿಂಕ್ ಟಿ ಹೆಚ್ ಐ ಎನ್ ಕೆ, ಟಿ ಹೆಚ್ ಐ ಎನ್ ಕೆ ಥಿಂಕ್. ನೆಕ್ಸ್ಟ್ ಬಿ ಎ ಎನ್ ಕೆ ಬ್ಯಾಂಕ್, ಬ್ಯಾಂಕ್. ನೆಕ್ಸ್ಟ್ ಇಲ್ಲೇ ನೋಡೋಣ ಚಿಕ್ಕ ಚಿಕ್ಕದಾಗಿರುವ ಎಲ್ ಐ ಎನ್ ಕೆ ಲಿಂಕ್. ವೆರಿ ಗುಡ್, ಲಿಂಕ್ ಎಲ್ ಐ ಎನ್ ಕೆ ಲಿಂಕ್. ಬಿ ಎ ಎನ್ ಕೆ ಬ್ಯಾಂಕ್ ಲಿಂಕ್. ನೆಕ್ಸ್ಟ್ ಪಿ ಎಲ್ ಎ ಎನ್ ಕೆ ಪ್ಲಾಂಕ್, ಪ್ಲಾಂಕ್ ಪ್ಲಾಂಕ್. ನೆಕ್ಸ್ಟ್ ಡಿ ಆರ್ ಯು ಎನ್ ಕೆ, ಡಿ ಆರ್ ಯು ಎನ್ ಕೆ ಡ್ರಿಂಕ್. ಐ ಇಲ್ವಲ್ಲ ಇಲ್ಲಿ, ಯು ಅನ್ನೋ ಪದಕ್ಕೆ ಆ ಬರ್ಬೋದು ಅಥವಾ ಉ ಅಂತ ಬರುತ್ತೆ, ಆದ್ರೆ ಇಲ್ಲಿ ಇ ಇಲ್ವಲ್ಲ. ಹೇಳಿ ಇನ್ನೊಂದ್ಸಲ ಡಿ ಆರ್ ಯು ಎನ್ ಕೆ ಡ್ರಂಕ್, ಡ್ರಂಕ್. ನೆಕ್ಸ್ಟ್ ಪಿ ಐ ಎನ್ ಕೆ ಪಿಂಕ್, ಪಿಂಕ್. ಆರ್ ಎ ಎನ್ ಕೆ ರ್ಯಾಂಕ್. ವೆರಿ ಗುಡ್, ರ್ಯಾಂಕ್. ಎಸ್ ಎಚ್ ಆರ್ ಐ ಎನ್ ಕೆ ಶ್ರಿಂಕ್, ಶ್ರಿಂಕ್ ಶ್ರಿಂಕ್ ಎಸ್ ಎಚ್ ಐ. ಓಕೆನಾ? ಶಿ ಒತ್ತಕ್ಷರಗಳ ಪದ್ಧತಿ ಆರ್ ಸೇರಿಸಿದೀವಿ ಇಲ್ಲಿ. ಶ್ರಿಂಕ್ ಇಂಕ್, ಶ್ರಿಂಕ್. ನೆಕ್ಸ್ಟ್ ಇದೇ ತರ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲ ವರ್ಡ್ಸ್ ಕಂಪ್ಲೀಟ್ ಮಾಡ್ಬಿಡೋಣ. ಟಿ ಹೆಚ್ ಎ ಎನ್ ಕೆ ಥ್ಯಾಂಕ್, ಥ್ಯಾಂಕ್, ಥ್ಯಾಂಕ್. ನೆಕ್ಸ್ಟ್ ಎಫ್ ಆರ್ ಎ ಎನ್ ಕೆ ಫ್ರಾಂಕ್, ಫ್ರಾಂಕ್, ಫ್ರಾಂಕ್. ನೆಕ್ಸ್ಟ್ ಬಿ ಎಲ್ ಐ ಎನ್ ಕೆ ಬ್ಲಿಂಕ್, ಬ್ಲಿಂಕ್, ಬ್ಲಿಂಕ್. ಎಸ್ ಐ ಎನ್ ಕೆ ಸಿಂಕ್, ಸಿಂಕ್. ನೆಕ್ಸ್ಟ್ ನೋಡೋಣ ಎಫ್ ಐ ಎನ್ ಕೆ ಫಿಂಕ್, ಫಿಂಕ್, ಫಿಂಕ್. ನೆಕ್ಸ್ಟ್ ಕೆ ಐ ಎನ್ ಕೆ ಕಿಂಕ್, ಕಿ ಎನ್ ಕ ಅಲ್ವಾ? ಕಿಂಕ್, ಕಿಂಕ್. ನೆಕ್ಸ್ಟ್ ಹೆಚ್ ಯು ಎನ್ ಕೆ ಅನ್ಕ್, ಹನ್ಕ್. ನೆಕ್ಸ್ಟ್ ಎಂ ಓ ಎನ್ ಕೆ ಮಂಕ್, ಮಂಕ್.
Monk. P-U-N-K. Punk. S-U-N-K. Sunk. Next. J-U-N-K. Junk. Next. S-P-U-N-K. Spunk. Spunk. Next. B-U-N-K. Bunk. Very good. I-N-K. Ink. T-R-U-N-K. Trunk. Very good. Trunk. B-L-A-N-K. Blank. Very good. S-T-I-N-K. Stink. Okay, na? Next. Chennai Godu Ki Bartha Idi Alamaiga? Bartha.